ಯಾರಾದರೂ ನಿಮ್ಮನ್ನು ಇಷ್ಟಪಡಿಸುತ್ತಾರಾ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿ ಬಾಡುತ್ತಿದೆ ಅಂತ ಹೀಗೆ ನೀವು ಯೋಚಿಸುತ್ತಿದ್ದೀರಾ? ನಾವು ಎಲ್ಲರೂ ಇದರಲ್ಲಿ ಹೋಗಿದ್ದೇವೆ. ಯಾರಿಗಾದರೂ ಆಕರ್ಷಕವಾದ ವ್ಯಕ್ತಿಯನ್ನು ಒಮ್ಮೆ ಭೇಟಿಯಾದ ಮೇಲೆ ಅವರು ನಿಮ್ಮನ್ನು ಇಷ್ಟಪಡಿಸುತ್ತಾರೆ ಅಥವಾ ಇಲ್ಲವೇ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ವೇಳೆಯಲ್ಲಿ ಕಷ್ಟ ಅನುಭವಿಸುತ್ತೇವೆ. ಭಾಗ್ಯಶಾಲಿಗಳಾದ ಕೆಲವರಿಗೆ ಈ ಸಮಯವು ಕೆಲವೇ ದಿನಗಳು ಅಥವಾ ವಾರಗಳಿಂದ ಮಾತ್ರ ನಡೆಯುತ್ತದೆ. ಆದರೆ ಇತರರಿಗಾಗಿ ಇದು ವರ್ಷಗಳು ಸಾಗಬಹುದು. ವರ್ಷಗಳಿಂದ ಈ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಮತ್ತು ಆತ್ಮಶಾಂತಿಯಿಂದಾಗಿ ಇದು ಒಳ್ಳೆಯದು ಅಲ್ಲ. ಈ ವಿಡಿಯೋದಲ್ಲಿ ನಾವು ನಿಮಗೆ ತೋರಿಸುತ್ತೇವೆ. ಈ ವಿಡಿಯೋದಲ್ಲಿ ಕೊಟ್ಟಿರುವ 14 ಲಕ್ಷಣಗಳು ಒಂದು ವ್ಯಕ್ತಿ ನಿಮಗೆ ಇಷ್ಟಪಟ್ಟಿದ್ದಾನೆ ಎಂದು ತೋರಿಸುತ್ತವೆ. ನೀವು ಇದನ್ನು ನೋಡಿದರೆ ನೀವು ವ್ಯಕ್ತಿಯು ನಿಮಗೆ ಇಷ್ಟಪಟ್ಟಿದ್ದಾನೆ ಅಥವಾ ಇಲ್ಲವೇ ಎಂಬುದನ್ನು ತಿಳಿಯಲು ಸಾಧ್ಯವಾಗುತ್ತದೆ. ನೀವು ಇಲ್ಲಿ ಹೊಸದಾದರೆ ಹೆಚ್ಚಿನ ಸಾಮಾಜಿಕ ಮನೋವಿಜ್ಞಾನ ವಿಡಿಯೋಗಳಿಗೆ ಚಂದಾದಾರರಾಗಿರಿ ಮತ್ತು ಕೆಳಗೆ ನಾನು ಚಂದಾದಾರನಾದೆಯೇ ಎಂದು ಕಾಮೆಂಟ್ ಮಾಡಿ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಹೇಳೋಣ, ಲಕ್ಷಣಗಳನ್ನು ಸರಿಯಾಗಿ ಓದಲು ಹೇಗೆ? ಒಂದು ವ್ಯಕ್ತಿಯು ನಿಮಗೆ ಇಷ್ಟಪಟ್ಟಿದ್ದಾನೆ ಎಂಬುದನ್ನು ಖಚಿತವಾಗಿ ಹೇಳುವಂತಹ ಏಕೈಕ ಲಕ್ಷಣವಿಲ್ಲ ಎಂಬುದನ್ನು ನೆನಪಿನಲ್ಲಿ ಇಡುವುದು ಮುಖ್ಯ. ಬಳಕೆದಾರನು ನಿನಗೆ ಇಷ್ಟವೋ ಇಲ್ಲವೋ ಎಂದು ಅರಿಯುವುದು ಎಂದರೆ ಒಟ್ಟು ಸಾಧ್ಯತೆಗಳನ್ನು ಅಳೆಯುವುದು ಮತ್ತು ಸಾಧ್ಯವಾದಷ್ಟು ಹೆಚ್ಚು ಸಂಕೇತಗಳನ್ನು ನೋಡಲು ಪ್ರಯತ್ನಿಸುವುದು. ಈ ವಿಡಿಯೋದಲ್ಲಿ ನೀಡಲಾದ ಸಂಕೇತಗಳಿಗೆ ನೀನು ಹೆಚ್ಚು ಬಾಯಲು ಹೌದು ಎಂದು ಹೇಳಿದರೆ ಆ ವ್ಯಕ್ತಿಯು ನಿನಗೆ ಇಷ್ಟಪಡುವ ಸಾಧ್ಯತೆ ಹೆಚ್ಚು. ಆದರೆ ಕೆಲವೇ ಸಂದರ್ಭಗಳಲ್ಲಿ ನಿನಗೆ ಇಷ್ಟಪಡುವ ವ್ಯಕ್ತಿಯ ಎಲ್ಲಾ ಸಂಕೇತಗಳನ್ನು ಅನುಭವಿಸಿದರೂ ಅವರು ವಾಸ್ತವದಲ್ಲಿ ಅಂತಹ ಭಾವನೆಗಳನ್ನು ಹೊಂದಿರಬಾರದು. ಈ ಸಂಕೇತಗಳು ಸೂಕ್ಷ್ಮ ಮತ್ತು ಸಂಕೀರ್ಣವಾಗಿರಬಹುದು, ಆದ್ದರಿಂದ ಅವುಗಳನ್ನು ಸದಾ ನಿನ್ನ ವೈಯಕ್ತಿಕ ಪರಿಸ್ಥಿತಿಯ ಅಂದಾಜಿನಲ್ಲಿ ನೋಡುವುದು ಮುಖ್ಯ. ಮೊದಲನೆಯದು, ಅವರು ನಿನ್ನ ಹತ್ತಿರ ಬರುವ ಪ್ರಯತ್ನ ಮಾಡುತ್ತಾರೆ. ಇದು ಕೇಳಲು ಅಸಲಿ ಹಾಸ್ಯವಾಗಿರಬಹುದು, ಆದರೆ ಇದು ಗಮನದಲ್ಲಿ ತಪ್ಪಿಸಿಕೊಳ್ಳಲು ಸುಲಭ. ನೀವು ಇನ್ನೂ ಸ್ನೇಹಿತರಲ್ಲದ ವ್ಯಕ್ತಿಗಳ ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಯಾವಾಗಲೂ ಏನಿಗೆ ಗಮನ ನೀಡುತ್ತೀರಿ ಎಂದು ಗಮನಿಸಿದ್ದೀರಾ? ಬಹಳಷ್ಟು ಸಮಯ ನೀವು ಕಣ್ಣಿನ ಕೊನೆಯಲ್ಲಿ ಯಾವಾಗಲೂ ಒಂದೇ ವ್ಯಕ್ತಿಯನ್ನು ಕಾಣುತ್ತೀರಿ. ನೀವು ಅದನ್ನು ಹೆಚ್ಚು ಯೋಚಿಸುತ್ತಿಲ್ಲದಿರಬಹುದು, ಆದರೆ ಜನರು ತಮ್ಮನ್ನು ಇಷ್ಟಪಡುವವರ ಬಗ್ಗೆ ಶರೀರದಿಂದ ಹತ್ತಿರವಾಗಲು ಪ್ರಯತ್ನಿಸುತ್ತಾರೆ. ಉದಾಹರಣೆಗೆ, ನೀವು ಇಬ್ಬರೂ ಒಂದೇ ತಟ್ಟೆ ಅಥವಾ ಉಲ್ಲಾಸವನ್ನು ಬಳಸಿದಾಗ ಅಥವಾ ನೀವು ಹಾರುವ ಮಾರ್ಗವನ್ನು ಹಂಚಿಕೊಂಡಾಗ ಜನರು ನಿಮಗೆ ಹತ್ತಿರವಾಗಲು ಹಲವು ಮಾರ್ಗಗಳಲ್ಲಿ ಪ್ರಯತ್ನಿಸುತ್ತಾರೆ. ಕೊನೆಗೆ ಯಾರಾದರೂ ನಿಮಗೆ ನಿಜವಾಗಿಯೂ ಇಷ್ಟವಾಗದಿದ್ದರೆ ಏನಾಗುತ್ತದೆ? ನೀವು ಅವರನ್ನು ಬಹಳಷ್ಟು ಭೇಟಿಯಾಗದ ಸಾಧ್ಯತೆ ಇದೆ. ಎರಡನೆಯದಾಗಿ, ಅವರು ಒಂದೆತ್ತನೊಂದೇ ಇರುತ್ತಾರೆ ಅಥವಾ ಹಾಲ್ನಲ್ಲಿ ಸಾಗಿದಾಗ ಅಸಾಧಾರಣವಾಗಿ ಸ್ಪರ್ಶಿಸುತ್ತಾರೆ. ನೀವು ತಮ್ಮ ಕೈ ನಿಮ್ಮ ಕೈಗೆ ಅಥವಾ ನಿಮ್ಮ ತೋಳ ಮೇಲೆ ಇರಿಸುವುದನ್ನು ಅನುಭವಿಸುತ್ತೀರಿ. ಜನರು ಈ ಎಲ್ಲ ವಿಷಯಗಳನ್ನು ಯಾವುದೇ ಕಾರಣಕ್ಕಾಗಿ ಮಾಡುವುದಿಲ್ಲ. ಅವರು ನಿಮ್ಮನ್ನು ಇಷ್ಟಪಡಿಸುತ್ತಾರೆ ಎಂಬುದನ್ನು ಹೇಳಬೇಕೆಂದು ಬಯಸದು ಎಂಬುದಕ್ಕಾಗಿ ಅವರು ಇವುಗಳನ್ನು ಮಾಡುತ್ತಾರೆ. ಅವರು ನಿಮ್ಮನ್ನು ಸಂಪರ್ಕಿಸಲು ಪ್ರಯತ್ನಿಸುತ್ತಿದ್ದರೆ ಚಾನ್ಸಸ್ ಆರ್ ಅವರು ನಿಮ್ಮನ್ನು ಸಂಪರ್ಕಿಸಲು ಉತ್ಸಾಹಿತರಾಗಿದ್ದಾರೆ ಮತ್ತು ನಿಮ್ಮ ಸಮೀಪವೇ ಇರುವುದನ್ನು ಬಯಸುತ್ತಾರೆ. ಮೂರು, ಅವರ ಶರೀರ ಭಾಷೆ ತೆರೆದಿದೆ. ನೀವು ಯಾರೊಂದಿಗೆ ಮಾತನಾಡುತ್ತಿರುವಾಗ ಶರೀರದ ಭಾಷೆ ಎಲ್ಲವಲ್ಲ, ಬಹಳಷ್ಟು ಜನರು ಅದನ್ನು ಹೇಗೆ ನಿಯಂತ್ರಣೆ ಮಾಡುವುದು ಗೊತ್ತಿಲ್ಲ, ಆದ್ದರಿಂದ ಅದು ಅವರ ಭಾವನೆಗಳನ್ನು ಸಬ್ಕಾನ್ಷಿಯಸ್ಲಿ ಪ್ರಸುತ್ತದೆ. ನಿಮ್ಮ ಕಡೆ ತಲೆ ಮೊದಲು ತಿರುಗಿಸುವುದು, ನಿಮ್ಮ ಕಡೆ ಲೀನಿಂಗ್ ಮಾಡುವುದು ಅಥವಾ ನಿಮ್ಮೊಂದಿಗೆ ಮಾತನಾಡುವಾಗ ತಮ್ಮ ಕೂದಲನ್ನು ಆಟವಾಡಿಸುವುದು, ಇವು ಎಲ್ಲವೂ ಯಾರಾದರೂ ನಿಮಗೆ ಇಷ್ಟವಾಗುತ್ತಿದೆ ಎಂಬುದನ್ನು ತಿಳಿಯಲು ಉತ್ತಮ ಮಾರ್ಗಗಳು. ವಿಶೇಷವಾಗಿ ಜನರು ತಮ್ಮ ಕಾಲುಗಳನ್ನು ಹೇಗೆ ತೋರಿಸುತ್ತಾರೆ ಎಂಬುದು ಮುಖ್ಯ ಸೂಚಕವಾಗಿದೆ. ಅವರು ನಿಮಗೆ ತೋರುವಂತೆ ಪಾಯಿಂಟಿಂಗ್ ಮಾಡಿದರೆ, ಅದಾದರೆ ಅವರು ಸಬ್ಕಾನ್ಷಿಯಸ್ಲಿ ನಿಮ್ಮ ಗಮನವನ್ನು ಪಡೆಯಲು ಬಯಸುತ್ತಾರೆ ಎಂದು ಅರ್ಥ. ಕಾಲುಗಳು ಮೊದಲು ಚಲಿಸುವುದಾಗಿವೆ. ಹೆಸರಿನಲ್ಲಿ ಹೋಗುವಾಗ ಅವರು ಯಾವ ದಿಕ್ಕಿನಲ್ಲಿ ಇದ್ದಾರೆ ಎಂದು ನೋಡಿದರೆ ಅವರು ನೀವು ಇರುವ ಕಡೆ ಹೋಗಲು ಬಯಸುತ್ತಿದ್ದಾರೆ ಎಂದು ಸೂಚಿಸುತ್ತದೆ. ಅವರು ನಿಮ್ಮ ಕಡೆ ಮುಖ ಮಾಡಿಕೊಂಡಿದ್ದರೆ ಅದು ನಿಮಗೆ ಹತ್ತಿರವಾಗಲು ಇಚ್ಛಿಸುತ್ತಿದ್ದಾರೆ ಎಂಬ ದೊಡ್ಡ ಸಂಕೇತವಾಗಿದೆ. ಅದರಂತೆ ಯಾರಾದರೂ ತಮ್ಮ ಕೈಗಳನ್ನು ಹಿಪ್ಸ್ ಮೇಲೆ ಇಟ್ಟುಕೊಂಡು ತಮ್ಮ ಹೊಟ್ಟೆ ನಿಮಗೆ ತೋರಿಸುತ್ತಿದ್ದರೆ ಅವರು ನಿಮ್ಮ ಕಡೆ ಓಪನ್ ಆಗಿರುವುದು ಚೆನ್ನಾಗಿದೆ. ದೇಹದ ಭಾಷೆ ನೀವು ಯಾರಿಗಾದರೂ ಇಷ್ಟವಿಲ್ಲವೇ ಎಂದು ತಿಳಿಯಲು ಬಹಳಷ್ಟು ಮಾಹಿತಿ ನೀಡುತ್ತದೆ. ನಾಲ್ಕನೆಯದಾಗಿ, ಅವರು ನಿಮ್ಮಂತೆ ದೇಹದ ಭಾಷೆ ಮತ್ತು ಶಬ್ದಗಳನ್ನು ಬಳಸಿದರೆ ಅದು ನಿಮಗೆ ನೋಡುತ್ತಿರುವಂತೆ ತೋರುತ್ತದೆ. ನೀವು ಯಾರಾದರೂ ಮಾತನಾಡುತ್ತಿದ್ದಾಗ ಕ್ರಿಮಿಸ್ಥಿತಿಯಲ್ಲಿ ನೋಡಿದಾಗ ಅವರು ಇಂಟೆನ್ಷನಲ್ ಆಗ ಇರದಿರುವ ಸಾಧ್ಯತೆಯಿದೆ. ಜನರು ಒಬ್ಬರನ್ನೊಬ್ಬರು ಇಷ್ಟಪಡುವಾಗ ಮತ್ತು ಸಂಪರ್ಕ ಸಾಧಿಸುತ್ತಾಗ ಅವರು ಸಬ್ಕಾನ್ಷಿಯಸ್ಲಿ ಒಬ್ಬರಂತೆ ವರ್ತಿಸಲು ಆರಂಭಿಸುತ್ತಾರೆ.
ಒಂದೇ ಸ್ಥಾನದಲ್ಲಿ ಕುಳಿತುಕೊಳ್ಳುವುದು, ಒಂದೇ ಶ್ರೇಣಿಯಲ್ಲಿ ಇರುವುದು ಮತ್ತು ಶೀಘ್ರದಲ್ಲೇ ಒಂದೇ ಭಾಷೆ ಮತ್ತು ಪದಗಳನ್ನು ಬಳಸುವುದು, ಇವು ಎಲ್ಲ ಮಿರರ್ಡ್ ಆಕ್ಟ್ಸ್ ಆಗಿವೆ. ನೀವು ಮಾತನಾಡುತ್ತಿರುವ ವ್ಯಕ್ತಿ ನಿಮಗೆ ಇಷ್ಟಪಡುವುದನ್ನು ತೋರಿಸುತ್ತದೆ. ಇದು ಯಾವಾಗಲೂ ಪ್ರೇಮದಲ್ಲಿ ಇಷ್ಟಪಡುವ ಕ್ರಿಯೆಗಳಲ್ಲ. ಅವರು ನಿರಾಕರಣೆಯಾಗಿ ಸತ್ಯವಾಗಿಕೊಳ್ಳಲು ಹೆದರುತ್ತಿದ್ದರೆ ಅದೆಷ್ಟು ವಾಸ್ತವದಲ್ಲಿ ಮೆದುಳಿನ ಮಿರರ್ ನ್ಯೂರಾನ್ ಸಿಸ್ಟಮ್ನಲ್ಲಿ ಬಾಧಿತವಾಗಿದೆ. ಈ ಮೆದುಳಿನ ಜಾಲವು ಜನರನ್ನು ಒಟ್ಟಿಗೆ ಬೆಳೆಸುವ ಸಾಮಾಜಿಕ ಕಲೆ. ಮಿರರ್ ನ್ಯೂರಾನ್ ಸಿಸ್ಟಮ್ನ ಹೆಚ್ಚು ಸಕ್ರಿಯತೆ ಇಷ್ಟಪಡುವಿಕೆ ಮತ್ತು ಸಹಕಾರಕ್ಕೆ ಸಂಬಂಧಿಸಿದೆ. 5. ಅವರು ನಿಮ್ಮ ಸುತ್ತ ಬೇರೆಯಾದರೂ ಕೂರುತ್ತಾರೆ. ನೀವು ಯಾರಾದರೂ ನಿಮ್ಮ ಸುತ್ತ ಎಳೆಯಾಗಿ ಕೂರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಭಾವಿಸಿದ್ದರೆ ಅದು ಅವರು ಕೋಪಗೊಂಡಿದ್ದಾರೆ ಮತ್ತು ಅಸಹಜವಾಗಿದ್ದಾರೆ ಎಂಬುದನ್ನು ಸೂಚಿಸುವುದಲ್ಲ, ಆದರೆ ಅವರು ನಿಮ್ಮ ಮುಂದೆ ತಮ್ಮನ್ನು ಉತ್ತಮವಾಗಿ ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬುದನ್ನು ಕೂಡ ಸೂಚಿಸುತ್ತದೆ. ನೀವು ನೇರವಾಗಿ ಕುಳಿತಾಗ ನಿಮ್ಮ ಶಕ್ತಿಯುತ ಲಕ್ಷಣಗಳನ್ನು ಎಲ್ಲರ ಮುಂದೆ ತೋರಿಸುತ್ತೀರಿ ಮತ್ತು ನೀವು ಸ್ವಲ್ಪ ಉದ್ದವಾಗಿರುವಂತೆ ಕಾಣುತ್ತೀರಿ. ಆದ್ದರಿಂದ ನಿಮ್ಮನ್ನು ಆಕರ್ಷಿಸಲು ಬಯಸುವ ಜನರು ಸಾಮಾನ್ಯವಾಗಿ ನೇರವಾಗಿ ಕುಳಿತಾರೆ. ಹಾಗಾಗಿ ಯಾರಾದರೂ ನೇರವಾಗಿ ಕುಳಿತಾಗ ಅವರು ಕಠಿಣವಾಗಿ ಅಥವಾ ನಿಮ್ಮನ್ನು ಹತ್ತಿರದಿಂದ ದೂರವಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಕಾಣಬಹುದು, ಆದರೆ ಅವರು ನೀವು ಅವರನ್ನು ಇಂಪ್ರೆಸ್ ಮಾಡಲು ಪ್ರಯತ್ನಿಸುತ್ತಿರುವುದೇ ಇರಬಹುದು. ಆದರೆ ನಂಬಲು ಇನ್ನಷ್ಟು ವಿಚಿತ್ರವಾಗಿರುವುದೇನೆಂದರೆ ಯಾರಾದರೂ ನಿಮ್ಮ ಮುಂದೆ ಇದ್ದಾಗ ಅವರು ಕಣ್ಣುಗಳನ್ನು ಕಡಿಮೆ ತಟ್ಟುತ್ತಾರೆ. ಇದಕ್ಕೆ ಕಾರಣವೆಂದರೆ ಕಣ್ಣುಗಳನ್ನು ತಟ್ಟುವ ಪ್ರಮಾಣವು ಯಾರಾದರೂ ಹೇಗೆ ಭಾವಿಸುತ್ತಾರೆ ಎಂಬುದನ್ನು ತಿಳಿಸುತ್ತೆ. ಒಂದು ಅಧ್ಯಯನದ ಪ್ರಕಾರ ಜನರು ಸಾಮಾನ್ಯವಾಗಿ ಆದರೆ ಒಬ್ಬರು ಒಬ್ಬರ ಅಸಂತೋಷದಲ್ಲಿದ್ದಾರೆ ಎಂದು ನಿಮ್ಮನ್ನು ನೋಡಿ ಹೆಚ್ಚು ಕಣ್ಮರೆಯಾಗಿ ತಬ್ಬಿಸುತ್ತಾರೆ. ಕಣ್ಮರೆಯಾದಾಗ ನಾವು ಇಷ್ಟವಿಲ್ಲದದ್ದರಿಂದ ಸಬ್ಕಾನ್ಷಿಯಸ್ಲಿ ಅದನ್ನು ಅಡ್ಡಗಟ್ಟಲು ಸಹಾಯ ಮಾಡುತ್ತದೆ. ಆದ್ದರಿಂದ ನಿಮ್ಮ ಸುತ್ತಲೂ ಒಬ್ಬ ವ್ಯಕ್ತಿ ಕಡಿಮೆ ಕಣ್ಮರೆಯಾದರೆ ಅವರು ನಿಮ್ಮನ್ನು ಇಷ್ಟಪಡಿಸುತ್ತಿದ್ದಾರೆ ಎಂಬುದರ ಉತ್ತಮ ಸೂಚನೆಯಾಗಿರಬಹುದು. 3. ಅವರು ಎಲ್ಲ ಶಾರದಿಗಳನ್ನು ತೆಗೆದುಹಾಕುತ್ತಾರೆ. ನಾವು ಯಾರೊಂದಿಗೆಯೇ ಇದ್ದಾಗ ಅಸಮಾಧಾನವಿರುವಾಗ ನಾವು ಅವರ ಮಾರ್ಗದಲ್ಲಿ ಶಾರದಿಗಳನ್ನು ಹಾಕುತ್ತೇವೆ. ಉದಾಹರಣೆಗೆ ನೀವು ನಿಮ್ಮ ಕಿರಿಕಿರಿ ಬಾಸ್ ಜೊತೆ ಮಾತನಾಡುವಾಗ ನಿಮ್ಮ ಕೈಗಳನ್ನು ಹಾರಿಸುತ್ತದೆ. ಇದು ನಿಮ್ಮ ಬಾಸ್ಗೆ ದೂರ ಹೋಗಿ ನಿಮ್ಮ ಜಾಗವನ್ನು ಬಿಡುವಂತೆ ಸಬ್ಕಾನ್ಷಿಯಸ್ಲಿ ಹೇಳುವ ವಿಧಾನ. ಆದರೆ ನೀವು ಯಾರನ್ನು ಇಷ್ಟಪಡುವಾಗ ನೀವು ಹೆಚ್ಚು ನೀವು ದಯವಿಟ್ಟು ನಿಮ್ಮ ಶರೀರವನ್ನು ವಿಕರಾಳವಾಗಿ ಹರಡುವ ಸಾಧ್ಯತೆಯಿದೆ ಮತ್ತು ನಿಮ್ಮ ಸುತ್ತಲೂ ಯಾರಾದರೂ ತಮ್ಮ ಕೈಗಳನ್ನು ತೆಗೆಯುತ್ತಿದ್ದರೆ ಅವರು ನಿಮ್ಮನ್ನು ಮಾತುಕತೆಗೆ ಸ್ವಾಗತಿಸುತ್ತಿರುವಂತೆ ಫೀಲವಾಗುತ್ತದೆ. ಅವರು ನಿಮ್ಮ ಸುತ್ತಲೂ ತಮ್ಮನ್ನು ರಕ್ಷಿಸುವ ಅಗತ್ಯವಿಲ್ಲ ಎಂದು ಭಾವಿಸುತ್ತಾರೆ. ಇದು ಉತ್ತಮ ಸಂಗತಿ. 8. ಅವರು ಹೇಗೆ ನಡೆಯುತ್ತಾರೆ ಎಂಬುದನ್ನು ಗಮನಿಸಿ. ಯಾರಾದರೂ ನಿಮ್ಮ ಮುಂದೆ ನಡೆಯುವ ಮೂಲಕ ಇದು ಅವರ ತಮ್ಮ ಬಗ್ಗೆ ಗಮನವಿರುತ್ತದೆ ಎಂದು ಸೂಚಿಸುತ್ತದೆ ಮತ್ತು ನಿಮಗೆ ಹೆಚ್ಚು ಆಸಕ್ತಿಯಿಲ್ಲ. ನೀವು ಮುಂದೆ ನಡೆದಾಗ ಯಾರಾದರೂ ನಿಮ್ಮ ಹಿಂದೆ ನಡೆಯುತ್ತಿದ್ದರೆ ಅವರು ನಿಮಗೆ ಇಷ್ಟಪಡುವ ಸಾಧ್ಯತೆ ಇದೆ. ಆದರೆ ಅವರು ನಿಮ್ಮ ಹಕ್ಕಿಗೆ ಹತ್ತಿರವೇ ನಡೆಯುತ್ತಿದ್ದರೆ ಮತ್ತು ಒಂದೇ ವೇಗದಲ್ಲಿ ಸಾಗುತ್ತಿದ್ದರೆ ಇದು ಅವರಿಗೆ ನೀವು ಇಷ್ಟವೇಕೆಂಬ ಖಚಿತ ಸಂಕೇತ. 9. ಸಂಕೇತ. ಅವರು ಎತ್ತರವಾಗಿ ನಿಲ್ಲುತ್ತಾರೆ, ತಮ್ಮ ಕಂಬಳಿ ಮುಂದೆ ಒಯ್ಯುತ್ತಾರೆ ಮತ್ತು ಹೊಟ್ಟೆ ಕೆಳಗೆ ಎಳೆಯುತ್ತಾರ. ಇದು ಹುಡುಗರು ಹಾಗೂ ಹುಡುಗಿಯರಿಗೆ ಸಮಾನವಾಗಿಯೇ ಬೆರಳಾಕ್ಯೂ ಆಗುತ್ತದೆ. ಅವರು ತಮ್ಮ ಕಂಬಳಿಗಳನ್ನು ಹಿಂಬಾಲಿಸುತ್ತಾರೆ ಮತ್ತು ತಮ್ಮ ಹೊಟ್ಟೆ ಮೇಲೆ ಹಿಡಿದಿರುವುದನ್ನು ನೀವು ಗಮನಿಸಿದರೆ ಅವರು ನಿಮಗೆ ಇಷ್ಟವೇಕೆಂಬುದಾಗಿ ಹೇಳಬಹುದು. ಅದಾದರೆ ಅವರು ನಿಮಗೆ ಇಷ್ಟವೇಕೆಂದರೆ ಅರ್ಥಾತ್ ಸಬ್ಕಾನ್ಷಿಯಸ್ಲಿ ಅವರು ನಿಮಗೆ ಇಂಪ್ರೆಸ್ ಮಾಡಲು ಬಯಸುತ್ತಾರೆ. ನಾವು ಎಲ್ಲರೂ ಇದನ್ನು ಇಂಟ್ರೈವ್ಲಿ ಅರ್ಥ ಮಾಡಿಕೊಳ್ಳುತ್ತೇವೆ. ನಮ್ಮ ಶರೀರದ ಸ್ಥಿತಿಗತಿಗೆ ಉತ್ತಮವಾಗಿದ್ದಾಗ ಉತ್ತಮವಾಗಿ ಕಾಣಿಸುತ್ತೆ. 10. ಅಂಕಿ. ಅವರು ನಿಮ್ಮ ಸುತ್ತ ಬಂದು ಬಣ್ಣ ಬದಲಾಗುತ್ತವೆ. ಬಣ್ಣ ಬದಲಾಯಿಸುವುದು ಅಕ್ರಮ ಅಥವಾ ಶರ್ಮದಿಂದ ಮುಖದಲ್ಲಿ ಗುಲಾಬಿ ಬಣ್ಣ ಬೆಳೆಯುವುದು. ಯಾರಾದರೂ ನೀವು ನಿರೀಕ್ಷೆ ಮಾಡುತ್ತಿಲ್ಲದ ಶ್ಲಾಘನೆ ಪಡೆದಾಗ ಅಥವಾ ನೀವು ಯಾರಿಗಾದರೂ ಇಷ್ಟಪಡುವಾಗ ಬಣ್ಣ ಬದಲಾಯಿಸುವುದು ಸಾಮಾನ್ಯ. ಯಾರಾದರೂ ಹೃದಯಕ್ಕೆ ಹತ್ತಿರವಾಗಿದ್ದಾಗ ಕಣ್ಣೀರು ಹಾರುತ್ತದೆ. ಇದು ನಮ್ಮ ಮುಳ್ಳುಗಳನ್ನು ಕೆಂಪಾಗಿಸುತ್ತದೆ. ಹಫ್ಟನ್ ಪೋಸ್ಟ್ನಲ್ಲಿ ವರದಿಗಾರ ಐಶ್ವರ್ಯ ವಾನ್ ಎಡ್ವರ್ಡ್ಸ್ ಪ್ರಕಾರ ಇದು ವಾಸ್ತವವಾಗಿ ತಂಪಾದ ಅನುಭವವನ್ನು ಅನುಕರಣ ಮಾಡುತ್ತದೆ, ಅಂದರೆ ನಾವು ಉರಿಯುತ್ತೇವೆ. ಇದು ಆಕರ್ಷಿಸಲು ಆಗುವ ಉತ್ತೇಜನಾತ್ಮಕ ಪ್ರಕ್ರಿಯೆ. ಇದರಲ್ಲಿ ಎದುರಾಳಿ ಲಿಂಗವು ಆಸಕ್ತಿಕರವಾಗಿರುತ್ತದೆ. ಈ ಕಾರಣಕ್ಕಾಗಿಯೇ ಕೆಂಪು ಬಣ್ಣವನ್ನು ಸೆಕ್ಸಿ ಬಣ್ಣ ಎಂದು ಕರೆಯುತ್ತಾರೆ. ಆದ್ದರಿಂದ ನೀವು ಇದ್ದಾಗ ಅವರ ಮುಖದಲ್ಲಿ ಸ್ವಲ್ಪ ಕೆಂಪಾಗಿದ್ದರೆ ಅದು ನಿಮ್ಮತ್ತ ಆಕರ್ಷಿತವಾಗಿರುವುದಕ್ಕೆ ಒಳ್ಳೆಯ ಸಂಕೇತವಾಗಬಹುದು. 11. ಅವರು ತಮ್ಮನ್ನು ತಾನೇ ಸರಿ ಮಾಡುತ್ತಿದ್ದಾರೆ. ನಾವು ಹೀಗೆಯೇ ಸರಿ ಮಾಡುವುದನ್ನು ಮುದ್ರಣಿಸಿಕೊಂಡಿದ್ದೇವೆ, ಆದರೆ ಈ ಸಂದರ್ಭದಲ್ಲಿ ನಾನು ಅವರ ಉಡುಗೆ ಅಥವಾ ಕೂದಲು ಸರಿಪಡಿಸುವುದನ್ನು ಉಲ್ಲೇಖಿಸುತ್ತಿದ್ದೇನೆ.
ಕೊನೆಗೆ ನೀವು ಅವರನ್ನು ಮೆಚ್ಚಿಸಲು ಬಯಸಿದರೆ ಅವರು ಚೆನ್ನಾಗಿರುವುದನ್ನು ನೋಡಲು ಇಚ್ಛಿಸುತ್ತಾರೆ. ತಮ್ಮನ್ನು ತಾನೇ ಸುಂದರಗೊಳಿಸುವುದು ಅವರು ಆಕರ್ಷಿತರಾಗಿರುವ ವ್ಯಕ್ತಿಯ ಗಮನವನ್ನು ಸೆಳೆಯಲು ಬಳಸುವ ಒಂದು ವಿಧಾನವಾಗಿದೆ. ನಂಬರ 12, ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು. ವ್ಯಕ್ತಿತ್ವದಲ್ಲಿ ಸೂಕ್ಷ್ಮ ಬದಲಾವಣೆಗಳು ಯಾರಿಗಾದರೂ ನಿಮಗೆ ಇಷ್ಟವಿದೆ ಎಂಬುದನ್ನು ತಿಳಿಯಲು ಖಚಿತ ಮಾರ್ಗವಾಗಿದೆ. ಆದರೆ ಇದು ವಿರುದ್ಧದ ಅರ್ಥವನ್ನು ಕೂಡ ಸೂಚಿಸಬಹುದು. ನೀವು ಅವರು ಗುರುತಿಸುವವರಿಗೆ ಹೆಚ್ಚು ಸಂಬಂಧಿತವಾಗಿರುತ್ತದೆ. ಇದು ಮೊದಲ ಬಾರಿ ಭೇಟಿಯಾಗುವಾಗ ಹೋಲಿಸಿದರೆ, ನೀವು ಅವರನ್ನು ಒಮ್ಮೆ ತಿಳಿದಿದ್ದರೆ ಅವರು ಸಾಮಾನ್ಯವಾಗಿ ಹೇಗೆ ವರ್ತಿಸುತ್ತಾರೆ ಎಂಬುದಕ್ಕೆ ನೀವು ಒಂದು ಅಡಿಪಾಯವನ್ನು ಹೊಂದಿರುತ್ತೀರಿ. ಆದರೆ ನೀವು ಆ ಅಡಿಪಾಯವನ್ನು ಹೊಂದಿದ ಮೇಲೆ ಅವರೊಂದಿಗೆ ಇರುವಾಗ ನೀವು ಗಮನಿಸುತ್ತಿರುವುದೇನು ಎಂಬುದನ್ನು ನೋಡಿ. ಅವರು ನಿಮ್ಮ ಸುತ್ತ ಹೆಚ್ಚು ಉಲ್ಲಾಸಿತ ಮತ್ತು ಉತ್ಸಾಹಿಯಾಗಿದ್ದಾರಾ? ಅವರುಗಳ ಚೇತನ ಹೆಚ್ಚಾಗಿದೆಯಾ? ಇದು ನಿಮ್ಮೆದುರೇ ಇರುವುದಕ್ಕೆ ಅವರು ಉತ್ಸಾಹಿತರಾಗಿರುವುದರ ಒಂದು ಚೆನ್ನಾದ ಸಂಕೇತ. ಆದರೆ ಇತರರೊಂದಿಗೆ ಅವರು ತೋರಿಸುತ್ತಿರುವ ಉತ್ಸಾಹಕ್ಕಿಂತ ಕಡಿಮೆ ಉತ್ಸಾಹವಿದೆಯಾ? ಇದು ಒಂದು ಕೀಳ್ಮಟ್ಟದ ಸಂಕೇತ, ಏಕೆಂದರೆ ಅವರು ನಿಮ್ಮ ಬಳಿ ಕಳೆದುಕೊಳ್ಳುತ್ತಿದ್ದರೆ ಅಥವಾ ಶೆಯಾಗಿರುವುದರಿಂದ. ಅವರು ಇತರ ಜೊತೆಗೆ ಬೇರೆಯಂತೆ ನಿಮಗೆ ವರ್ತಿಸುತ್ತಿದ್ದಾರೆನಾ? ಅವರು ಇತರರಿಗಿಂತ ನಿಮಗೆ ಹೆಚ್ಚು ಸ್ಪರ್ಶಿಸುತ್ತಿದ್ದಾರ? ಹೌದು ಇದ್ದರೆ ಇದು ಅವರು ನಿಮ್ಮ ಬಳಿ ಆರಾಮವಾಗಿ ಇದ್ದಾರೆ ಎಂಬುದರ ಸಂಕೇತ ಮತ್ತು ನಿಮ್ಮ ನಡುವೆ ಉತ್ತಮ ಸಂಬಂಧವಿದೆ. ಇದು ಅವರು ನಿಮ್ಮನ್ನು ಇಷ್ಟಪಡುತ್ತಿದ್ದಾರೆ ಎಂದು ಬಿಂಬಿಸುತ್ತದೆ. ಮತ್ತೊಂದು, ಅವರು ಅಸಹಜವಾಗಿ ವರ್ತಿಸುತ್ತಿದ್ದಾರ? ನೀವು ಸುತ್ತಲೂ ಇದ್ದಾಗ ಅಂಕುಲುಗಳು ಅವರ ಮಾತುಗಳನ್ನು ತಪ್ಪಿಸುತ್ತವೆ, ಕಷ್ಟವಾಗುತ್ತದೆ ಅಥವಾ ಚಿಂತನಶೀಲರಾಗಿರುತ್ತಾರೆ ಅಥವಾ ಅಂದುಕೊಂಡಂತೆ ಶೀಘ್ರವಾಗಿ ದೂರ ಹೋಗಬಹುದು. ಅವರು ಕೆಲವೊಮ್ಮೆ ಅತಿಯಾದ ಮನೋಹರ ಅಜ್ಜರ ಜೋಕ್ಸ್ ಹೇಳಬಹುದು. ಈ ಎಲ್ಲ ಅಚ್ಚರಿಯ ರೀತಿ ನಿಮ್ಮನ್ನು ಇಷ್ಟಪಡಿಸುತ್ತಿರುವವರಿಂದ ಬರುವುದಾಗಿ ಭಾವಿಸಲಾಗುತ್ತದೆ. ಈ ರೀತಿಯ ವಿಚಿತ್ರ ವರ್ತನೆ ಯಾರಿಗಾದರೂ ಇಷ್ಟವಾದಾಗ ಪುರುಷರಲ್ಲಿ ಮಹಿಳೆಯರಿಗಿಂತ ಹೆಚ್ಚು ಸಾಮಾನ್ಯವಾಗಿದೆ. 14ನೇ ಸೂಚನೆ, ಅವರು ಅತ್ಯಂತ ವಿಚಿತ್ರವಾದ ವಿಷಯಗಳನ್ನು ನೆನೆಸಿಕೊಳ್ಳುತ್ತಾರೆ. ಅವರು ಒಂದು ವಿಶೇಷ ದಿನ ಅಥವಾ ಘಟನೆಗಾಗಿ ಉಪಹಾರ ಅಥವಾ ಕೃತಜ್ಞತೆಯ ಚಿಹ್ನೆ ಒಯ್ಯುವಾಗ ನೀವು ಅವರಿಗೆ ಮುಖ್ಯವಾಗಿದ್ದೀರಿ ಎಂಬುದರಲ್ಲಿ ಅನುಮಾನವಿಲ್ಲ. ಈ ವ್ಯಕ್ತಿಯು ಯಾರಿಗಾದರೂ ನಿಮಗೆ ಇಷ್ಟವಾಯಿತೆಂದು ಗೊತ್ತಾದಾಗ ಅವರು ನಿಮಗೆ ಅಶ್ರದ್ಧೆಗೊಳ್ಳುವಂತಹ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಗಮನಿಸುತ್ತಾರೆ. ಉದಾಹರಣೆಗೆ, ನೀವು ನಿಮ್ಮ ನಾಯಿಯ ಹುಟ್ಟುಹಬ್ಬ ಮುಂದಿನ ವಾರ ಎಂದು ಹೇಳಿದರೆ ನಿಮ್ಮ ಕ್ರಶ್ ನಿಮ್ಮ ನಾಯಿಗಾಗಿ ಒಂದು ಟ್ರೀಟ್ ತಂದುಕೊಡಬಹುದು ಅಥವಾ ಕನಿಷ್ಠ ನಿಮ್ಮ ನಾಯಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕಳುಹಿಸಬಹುದು. ಇದು ಅನಾಥ ವೇದಿಕೆ ಅಥವಾ ವಿಚಿತ್ರವಾಗಿರಬಹುದು, ಆದರೆ ಯಾರಾದರೂ ನಿಮಗೆ ಇಷ್ಟವಿದ್ದರೆ ಇದು ತಿಳಿಯುವ ಖಚಿತವಾದ ವಿಧಾನ. ನೀವು ಈ ರೀತಿ ಓದಿದರೆ ನೀವು ನಿಜವಾದ ಅಭಿಮಾನಿ ಮತ್ತು ನಿಮ್ಮ ಬೆಂಬಲವನ್ನು ನಾವು ಬಹಳ ಮೆಚ್ಚಿಸುತ್ತೇವೆ. ನೀವು ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಹೇಗೆ ಸೆಳೆಯುವುದು ಎಂಬ ರಹಸ್ಯವನ್ನು ತಿಳಿಯಲು ಬಹಳ ಗಂಭೀರವಾದರೆ ನಿನ್ನ ಬಗ್ಗೆ ಫಿಕರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ವಿವರಣೆಯಲ್ಲಿ ಇರುವ ಪ್ರಥಮ ಲಿಂಕ್ ಅನ್ನು ನೋಡುವುದನ್ನು ನಾವು ಶಿಫಾರಸು ಮಾಡುತ್ತೇವೆ. ಇದು ಪ್ರೊಫೆಷನಲ್ ಆಗಿರುವ ಮತ್ತು ಶಕ್ತಿಯುತವಾದ ಮನೋವಿಜ್ಞಾನ ಮಾರ್ಗದರ್ಶಿ. ಇದು ನಿನ್ನ ಬಗ್ಗೆ ಆರಂಭದಲ್ಲಿ ಆಸಕ್ತಿ ಹೊಂದಿರಲಿಲ್ಲವಾದರೂ ಸಹ ಅವನನ್ನು ಗೆಲ್ಲುವಲ್ಲಿ ಸಹಾಯ ಮಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಇನ್ನೂ ಹೆಚ್ಚು ಆಸಕ್ತಿಕರ ಮನೋವಿಜ್ಞಾನ ವಿಷಯಗಳಿಗೆ ನಮ್ಮ ಇತರ ವಿಡಿಯೋಗಳನ್ನು ನೋಡೋಣ. ನೋಡಿದ್ದಕ್ಕೆ ಧನ್ಯವಾದಗಳು.